ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಒಬ್ಬ ಮಹಿಳೆಗೆ ಒಬ್ಬ ಸ್ವಾಮೀಜಿ ಅಥವಾ ಅರ್ಚಕ ದೋಷ ಪರಿಹಾರ ಪೂಜೆ ಮಾಡಿಸೋದಾಗಿ ಕರೆದು ಅತ್ಯಾಚಾರ ಎಸಗಿದ್ದಾನೆ ಅನ್ನುವಂತಹ ಆರೋಪ ಇದೀಗ ಕೇಳಿ ಬಂದಿದೆ. ಮಹಿಳೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಅರ್ಚಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಬನ್ನಿ ಹಾಗಾದ್ರೆ ನಡೆದಿರುವಂತಹ ಘಟನೆ ಇದು, ಯಾವ ದೇವಸ್ಥಾನದ ಅರ್ಚಕ ಆತನಾಗಿದ್ದ, ಜೊತೆಗೆ ಯಾವ ರೀತಿ ಆಕೆಯನ್ನು ಪುಸಲಾಯಿಸಿದ್ದ ನೋಡೋಣ. ದೋಷ ಪರಿಹಾರ ಮಾಡುವುದಾಗಿ ಕರೆಸಿ ಯುವತಿಯ ಅತ್ಯಾಚಾರ. ಪ್ರಸಿದ್ಧ ದೇಗುಲದ ಅರ್ಚಕರ ವಿರುದ್ಧ ಆರೋಪ. ಪ್ರಕರಣದ ಸತ್ಯಾಸತ್ಯತೆಯೇನು? ದೋಷ ಪರಿಹಾರ ಮಾಡಿಸುವುದಾಗಿ ಕರೆಸಿ ಯುವತಿಯ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪ ಇದೀಗ ಪ್ರಸಿದ್ಧ ದೇಗುಲದ ಅರ್ಚಕನ ವಿರುದ್ಧ ಕೇಳಿ ಬಂದಿದ್ದು ಅರ್ಚಕನ ಬಂಧನ ವಾಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲ ದಿನಗಳ ಹಿಂದೆಯಷ್ಟೇ ಮಹಿಳೆಯೊಬ್ಬರು ಬಾಗಲಕುಂಟೆ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣವನ್ನು ದಾಖಲಿಸಿದ್ರು. ಯುವತಿ ನೀಡಿದಂತಹ ದೂರಿನನ್ವಯ ಪೊಲೀಸರು ಆರೋಪಿ ದಯಾನಂದ್ರನ್ನ ಬಂಧಿಸಿದ್ದಾರೆ. ಇನ್ನು ದೋಷ ನಿವಾರಣೆಗಾಗಿ ಪೂಜೆ ಮಾಡ್ತೀನಿ ಅಂತ ಯುವತಿಯೋರ್ವಳನ್ನ ಕರೆಸಿ ಅತ್ಯಾಚಾರ ಎಸಗಿದ್ದ ಪ್ರಕರಣ ಮೇಲೆ ಈಗ ಹಾಸನ ಪ್ರಸಿದ್ಧ ದೇವಾಲಯವೊಂದರ ಪೂಜಾರಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಹಾಸನದ ಪ್ರಸಿದ್ಧ ದೇವಾಲಯವಾದ ಪೂಜಾರಿಯ ಮೇಲೆ ಅತ್ಯಾಚಾರ ಆರೋಪ ಕೇಳಿ ಬಂದಿದ್ದು, ಆರೋಪಿಯನ್ನ 39 ವರ್ಷದ ದಯಾನಂದ್ ಅಂತ ಗುರುತಿಸಲಾಗಿದೆ. ಸದ್ಯ ಈತನನ್ನ ಬೆಂಗಳೂರಿನ ಬಾಗಲಗುಂಟೆ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಅತ್ಯಾಚಾರ ಎಸಗಿರುವ ಆರೋಪಿ ಅರ್ಚಕ ದಯಾನಂದ್ ಹಾಸನದ ಅರಸೀಕೆರೆಯ ಪುರದಮ್ಮ ದೇವಾಲಯದಲ್ಲಿ ಪೂಜಾರಿಯಾಗಿ ಅಥವಾ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದ ಅಂತ ತಿಳಿದು ಬಂದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೆಲ ದಿನಗಳ ಹಿಂದೆಯಷ್ಟೇ ಮಹಿಳೆಯೊಬ್ಬರು ಬಾಗಲಗುಂಟೆ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣವನ್ನ ದಾಖಲಿಸಿದ್ರು. ಯುವತಿ ನೀಡಿದ ದೂರಿನ ಅನ್ವಯ ಪೊಲೀಸರು ಆತನನ್ನ ಇದೀಗ ಬಂಧಿಸಿದ್ದಾರೆ. ಆರೋಪಿ ಪೂಜೆ ಮಾಡೋದಾಗಿ ಕರೆಸಿ ಆಕೆಯನ್ನ ಪುಸಲಾಯಿಸಿ ಈ ರೀತಿ ಅತ್ಯಾಚಾರ ಎಸಗಿದ್ದಾನೆ ಅನ್ನೋದು ಗೊತ್ತಾಗಿದೆ. ಶಾರುಖ್ ಖಾನ್ ಅಭಿಮಾನಿಗಳಿಗೆ ಇದೀಗ ಆತಂಕ ಸೃಷ್ಟಿಯಾಗಿದೆ. ಶಾರುಖ್ ಖಾನ್ ರವರು ಇನ್ ಮುಂದೆ ನಟನೆ ಮಾಡ್ತಾರಾ ಇಲ್ವಾ ಎಂಬ ಪ್ರಶ್ನೆಗಳು ಮೂಡ್ತಾ ಇದೆ. ಇದಕ್ಕೆ ಕಾರಣ ಅವರ ಅನಾರೋಗ್ಯ ಸಮಸ್ಯೆ. ಹೌದು, ಶಾರುಖ್ ಖಾನ್ ರವರು ಅನಾರೋಗ್ಯದಿಂದ ಪದೇ ಪದೇ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ಹೀಗಾಗಿ ಅವರ ಅಭಿಮಾನಿಗಳಲ್ಲಿ ಆತಂಕ ಮನೆ ಮಾಡಿದೆ. ಬನ್ನಿ ಹಾಗಾದ್ರೆ ಇದೀಗ ಶಾರುಖ್ ಖಾನ್ ರವರ ಅನಾರೋಗ್ಯ ಅಂದ್ರೆ ಯಾವ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ, ಜೊತೆಗೆ ಚಿಕಿತ್ಸೆಯಲ್ಲಿ ಪಡೆದುಕೊಳ್ತಾ ಇದ್ದಾರೆ ನೋಡೋಣ. ಶಾರುಖ್ ಖಾನ್ ಫ್ಯಾನ್ಸ್ಗೆ ಆತಂಕ. ಅಮೆರಿಕದಲ್ಲಿ ಶಾರುಖ್ಗೆ ನಡೆಯಲಿದೆ ಸರ್ಜರಿ. ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿದ್ದ ಶಾರುಖ್, ನಟ ಶಾರುಖ್ ಖಾನ್ಗೆ ಅಮೆರಿಕದಲ್ಲಿ ಸರ್ಜರಿ ನಡೆಯಲಿದೆ. ಹೀಗಾಗಿ ಫ್ಯಾನ್ಸ್ ಆತಂಕದಲ್ಲಿದ್ದಾರೆ. ಇತ್ತೀಚೆಗೆ ಬಾಲಿವುಡ್ ಸ್ಟಾರ್ ಹೀರೋ ಶಾರುಖ್ ಖಾನ್ ಅವರು ಅನಾರೋಗ್ಯ ಕಾರಣದಿಂದ ಪದೇ ಪದೇ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ರು. ಅವರು ಕಣ್ಣಿನ ಸಮಸ್ಯೆಯಿಂದ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಹೋಗಿದ್ದಾರೆ. ಅಭಿಮಾನಿಗಳು ಈ ಬಗ್ಗೆ ಚಿಂತಿಸ್ತಾ ಇದ್ದಾರೆ. ಬಾಲಿವುಡ್ ಕಿಂಗ್ ಖಾನ್ ಅಂತಾನೆ ಹೆಸರುವಾಸಿಯಾಗಿರುವ ಶಾರುಖ್ ಖಾನ್ ಇತ್ತೀಚೆಗೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಅಂತ ವರದಿಗಳು ಆಗಿದ್ವು. ಇತ್ತೀಚೆಗಷ್ಟೇ ಬಾದ್ಶಾಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಗೊತ್ತಾಗ್ತಾ ಇತ್ತು. ಈ ಸುದ್ದಿಗಳು ತುಂಬಾನೇ ಹರಿದಾಡ್ತಾ ಇದ್ವು. ಹೀಗಾಗಿ ಆರೋಗ್ಯ ಸಮಸ್ಯೆ ಕಾಣಿಸಿಕೊಂಡಿದ್ದರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡ್ರು. ಈ ಸಮಸ್ಯೆಗೆ ಅವರು ಅಮೆರಿಕಾಗೆ ತೆರಳಿದ್ದು, ತಮ್ಮ ಹೆಚ್ಚಿನ ಚಿಕಿತ್ಸೆಗಾಗಿ ಅವರು ಅಮೆರಿಕಾಗೆ ತೆರಳಿದ್ದು, ತಮ್ಮ ನೆಚ್ಚಿನ ನಟನೆಗೆ ಮತ್ತೆ ಮತ್ತೆ ಅನಾರೋಗ್ಯ ಕಾಡ್ತಾ ಇದೆ ಎಂಬ ಸುದ್ದಿ ಕೇಳಿ ಅಭಿಮಾನಿಗಳು ಒಂದ್ ಸ್ವಲ್ಪ ಕಂಗಾಲಾಗಿದ್ದಾರೆ ಅಂತ ಹೇಳ್ಬೋದು, ಅಥವಾ ಚಿಂತೆಗೀಡಾಗಿದ್ದಾರೆ ಅಂತ ಹೇಳ್ಬೋದು. ಇದೀಗ ಶಾರುಖ್ ಖಾನ್ಗೆ ಕಣ್ಣಿನ ಸಮಸ್ಯೆ ಎದುರಾಗಿದೆ. ನಟ ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕಾಗೆ ಹೋಗಿದ್ರು. ಜುಲೈ 29ರಂದು ನಟ ಶಾರುಖ್ ಖಾನ್ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ರು. ಆದ್ರೆ ಈ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿಲ್ಲ ಅಂತ ಗೊತ್ತಾಗಿದೆ. ಇನ್ನು ನಟ ಶಾರುಖ್ ಖಾನ್ ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕದಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಕಳೆದ ಕೆಲವು ದಿನಗಳಿಂದ ಮುಂಬೈನ ಆಸ್ಪತ್ರೆಯಲ್ಲಿ ಕಣ್ಣಿನ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಅವರೀಗ ಕಣ್ಣಿನ ಪೊರೆ ಇರೋದು ಗೊತ್ತಾಯಿತು ಅಂತ ಸುದ್ದಿಗಳು ಹರಿದಾಡ್ತಾ ಇದೆ. ಶಾರುಖ್ ಖಾನ್ ಅವರಿಗೆ ಕಣ್ಣಿನ ಪೊರೆ ಇದೆ, ಅದು ಕಾಟ್ರೇಟ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಶಾರುಖ್ಗೆ ಎರಡೂ ಕಣ್ಣುಗಳಲ್ಲಿ ಕೂಡ ಸಮಸ್ಯೆ ಇದೆಯಂತೆ. ಒಂದು ಕಣ್ಣಿಗೆ ಭಾರತದಲ್ಲಿ ಚಿಕಿತ್ಸೆ ನೀಡಲಾಗಿದ್ದು, ಇನ್ನೊಂದು ಕಣ್ಣಿಗೆ ಅಮೆರಿಕದಲ್ಲಿ ಚಿಕಿತ್ಸೆಯನ್ನು ನೀಡಲಾಗಿದೆ ಅಂತ ವರದಿಗಳು ಪ್ರಸಾರವಾಗಿವೆ. ಶಾರುಖ್ ಖಾನ್ ನೇತ್ರ ಚಿಕಿತ್ಸೆಗಾಗಿ ಜುಲೈ 30ರಂದು ಅಮೆರಿಕಗೆ ತೆರಳಿದ್ರು. ದೇಶಾದ್ಯಂತ ಧಾರಾಕಾರ ಮಳೆಯಿಂದಾಗಿ ಈ ರಸ್ತೆ ಕುಸಿತ, ಭೂಮಿ ಬಾಯಿ ಬಿಡುವಂಥದ್ದು, ಗುಡ್ಡ ಕುಸಿಯುವಂಥದ್ದು, ಹೀಗೆ ಸಾಕಷ್ಟು ಪ್ರಕರಣಗಳು ಮೇಲಿಂದ ಮೇಲೆ ಸಂಭವಿಸ್ತಾನೆ ಇದೆ. ಇದೀಗ ಇಂತಹದ್ದೇ ಪ್ರಕರಣ ಮಲೆನಾಡು ಜಿಲ್ಲೆ ಅಥವಾ ಶಿವಮೊಗ್ಗದಲ್ಲಿ ಸಂಭವಿಸ್ತಾ ಅನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಹೀಗೆ ಹಿಸ್ಟೋರಿ ನೋಡಿ. ಶಿವಮೊಗ್ಗದಲ್ಲಿ ಬಾಯಿ ಬಿಟ್ಟ ಭೂಮಿ.
ಆತಂಕದಲ್ಲಿ ಓಡಾಡ್ತಾ ಇರುವ ಮಲೆನಾಡಿದೆ. 200 ಮೀಟರ್ ಉದ್ದಕ್ಕೆ ಬಿರುಕು ಬಿಟ್ಟಿರುವ ಗುಡ್ಡ, ಶಿವಮೊಗ್ಗದಲ್ಲಿ ಬಾಯಿ ಬಿಟ್ಟಿರುವ ಭೂಮಿ, ಆಗತ್ತಾ ಭೀಕರ ಭೂಕುಸಿತ ಅಂತ ಪ್ರಶ್ನೆಗಳು ಉದ್ಭವಿಸ್ತಾ ಇದೆ. ಈ ಬೃಹತ್ ಗುಡ್ಡ ಸುಮಾರು 800 ಮೀಟರ್ ಉದ್ದಕ್ಕೆ ಬಿರುಕು ಬಿಟ್ಟಿದ್ದು ಕುಸಿಯುವ ಹಂತಕ್ಕೆ ಬಂದು ತಲುಪಿದೆ. ಇದು ಸ್ಥಳೀಯರನ್ನ ಆತಂಕಕ್ಕೆ ಈಡು ಮಾಡಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ. ಹೀಗಾಗಿ ಇಲ್ಲಿ ಓಡಾಡುವ ಜನ ಮತ್ತು ಗ್ರಾಮಸ್ಥರು ಒಂದು ರೀತಿ ಚಿಂತೆಗೀಡಾಗಿದ್ದಾರೆ. ಹೊಸನಗರ ತಾಲೂಕಿನ ನಗರ ಹೋಬಳಿಯ ಅರಮನೆ ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಕುಂದಗಲ್ಲು ಅನ್ನುವಂತಹ ಗ್ರಾಮದಲ್ಲಿ ಭಾರಿ ಮಳೆಗೆ ಬೃಹತ್ ಗುಡ್ಡವೊಂದು ಬಿರುಕು ಬಿಟ್ಟಿದೆ. ಬೃಹತ್ ಗುಡ್ಡವೊಂದು ಸುಮಾರು 2 ಅಡಿಗಳಷ್ಟು ಕುಸಿದಿದೆ. ಈ ಬೃಹತ್ ಗುಡ್ಡ ಸುಮಾರು 800 ಮೀಟರ್ ಉದ್ದ ಬಿರುಕು ಬಿಟ್ಟಿದ್ದು ಕುಸಿಯುವ ಹಂತಕ್ಕೆ ತಲುಪಿದೆ. ಇದು ಸ್ಥಳೀಯರನ್ನ ಚಿಂತೆಗೀಡು ಮಾಡಿದೆ. ಇದೇ ಮಾರ್ಗವಾಗಿ ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಪ್ರತಿನಿತ್ಯ ಓಡಾಡ್ತಾ ಇರ್ತಾರೆ. ಗುಡ್ಡದ ಕೆಳಗಡೆ ಹಲವಾರು ಮನೆಗಳಿದ್ದು ಭಯದಿಂದಲೇ ಜೀವನ ನಡೆಸುವಂತಾಗಿದೆ. ಗುಡ್ಡ ಕುಸಿದ್ರೆ ಹಲವಾರು ಜಮೀನು, ಮನೆಗಳು ಹಾಗೂ ರಸ್ತೆ ಮಾರ್ಗ ಕಡಿತವಾಗುವ ಅಪಾಯವೂ ಎದುರಾಗಿದ್ದು ಜಿಲ್ಲಾಡಳಿತ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲು ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ.